प्रतिष्ठे ग्राम हब्बे कैंसल आयु ऊर हब्ब विचार बिग फाइट नड़दिवे नगर पीणिया फस्ट स्टेज नड़ीतु पीणिया फस्ट स्टेज आंजनेय स्वामी ऊर हब्ब नड़ी देवस्थान कमिटी ओर्व सदस्य वजागोळिसिरो हिन्नेलेयल्लि देवस्थान आडळित मंडळिय एकपक्षीय निर्धारक्के स्थळीयरु केरळदरु ಕಮಿಟಿಯಿಂದ ವಜಾಗೊಂಡಿರುವ ವ್ಯಕ್ತಿ ಇತರನ್ನ ಸೇರಿಸಿಕೊಂಡು ಹಬ್ಬವನ್ನ ನಿಲ್ಲಿಸಿದ್ದಾರೆ ಅಂತ ಆರೋಪ ಕೇಳಿಬರುತ್ತಿದೆ. ಅಷ್ಟೇ ಅಲ್ಲ, ಕೋರ್ಟ್ ಮೆಟ್ಲೇರಿ ಹಬ್ಬಕ್ಕೂ ತಂದಿದ್ದಾರಂತೆ. ಇನ್ನು ದಲಿತರನ್ನ ಕಡೆಗಣಿಸಿ ಹಬ್ಬ ದಿನಾಂಕ ಘೋಷಣೆ ಮಾಡಿದ್ದಾರೆ. ನಮ್ಮನ್ನ ಊರ ಹಬ್ಬಕ್ಕೆ ಆಹ್ವಾನಿಸಿಲ್ಲ ಅಂತ ದಲಿತ ಸಂಘಟನೆ ಆರೋಪ ಮಾಡಿದ್ದಾರೆ. ಇವತ್ತು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಸಚಿವ ಮುನಿರತ್ನ ಭೇಟಿ ನೀಡುವ ಸಾಧ್ಯತೆ ಇದೆ. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸಿ ಹಬ್ಬದ ವಿಚಾರವಾಗಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಪ್ಯಾರಾ ಬ್ಯಾಡ್ಮಿಂಟನ್ ಕ್ರೀಡಾಪಟು ರಾಯಚೂರಿನ ಶರಣಪ್ಪ ಸಂಗಪ್ಪ ಗುರುಗುಂಟ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಸೆಪ್ಟೆಂಬರ್ 11 ರಿಂದ 18 ತನಕ ಉಗಾಂಡದಲ್ಲಿ ಏಷ್ಯನ್ ಗೇಮ್ಸ್ ನಡೀತಾ ಇದೆ. ಆದರೆ ಉಗಾಂಡಾಗೆ ಹೋಗೋದಕ್ಕೆ ಶರಣಪ್ಪಗೆ ಆರ್ಥಿಕ ನೆರವು ಬೇಕಾಗಿತ್ತು. ನ್ಯೂಸ್ 18 ವರದಿ ಮಾಡುತ್ತಿದ್ದಾಗೆನೆ ಶರಣಪ್ಪಗೆ ನೆರವಿನ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಲಿಂಗಸಗೂರಿನ ಗುತ್ತಿಗೆದಾರ ಕರಿಯಪ್ಪ ವಜ್ಜಲ್ ಸಂಪೂರ್ಣ ವೆಚ್ಚವನ್ನು ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಉತ್ತರ ಕನ್ನಡಕ್ಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ರಾಷ್ಟ್ರಮಟ್ಟದ ಟ್ವಿಟ್ಟರ್ ಅಭಿಯಾನ ಜೋರಾಗಿದೆ. ಟ್ವಿಟ್ಟರ್ ಅಭಿಯಾನಕ್ಕೆ ಈಗ ಸಚಿವರು ಕೂಡ ಸ್ಪಂದಿಸಿದ್ದಾರೆ. ಕುಮಟಾದ ಆಸುಪಾಸಿನ ಸದ್ಯದಲ್ಲೇ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸುವ ಬಗ್ಗೆ ಅಧಿಕೃತ ಮಾಹಿತಿಯನ್ನು ನೀಡಲಿದ್ದೇವೆ. ಎಲ್ಲರ ಸಹಕಾರ ಇರಲಿ ಅಂತ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಟ್ವೀಟ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಬಹುದಿನಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಬೇಡಿಕೆ ಈಡೇರೋ ಕಾಲ ಹತ್ತಿರ ಬರ್ತಾ ಇದೆ. ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ನಡೆಸಿ ಫಿಲ್ಮಿ ಸ್ಟೈಲ್ನಲ್ಲಿ ಟೈರ್ ಶೋ ರೂಮ್ನಲ್ಲೇ ಕಳ್ಳತನ ಮಾಡಲಾಗಿದೆ. ಆರು ತಿಂಗಳಲ್ಲೇ ಒಂದೇ ಶೋರೂಮ್ಗೆ ಮೂರು ಬಾರಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಈ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿರೋ ಚಿದಾನಂದ ಸಿಂಕದ್ ಎನ್ನುವರ ಬಸವ ಟೈರ್ ಶೋರೂಮ್ನಲ್ಲಿ ನಡೆದಿದೆ. ಸುಮಾರು 20 ಲಕ್ಷ ಮೌಲ್ಯದ 90ಕ್ಕೂ ಹೆಚ್ಚು ಟೈರ್ಗಳನ್ನು ಕದಿಮರು ಲಾರಿಯಲ್ಲಿ ಹಾಕ್ಕೊಂಡು ಹೊತ್ತುಕೊಂಡೋಗ್ತಾ ಇದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ ವ್ಯಾಪಾರಸ್ಥ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಕೂಡ ನಡೆಸಿದರು. ಚಲಿಸ್ತಾ ಇದ್ದ ಕಾರಿಗೆ ಅಕಸ್ಮಾತ್ ಆಗಿ ಬೆಂಕಿ ತಗುಲಿದ ಘಟನೆ ಸಿದ್ದಾಪುರ ತಾಲೂಕಿನ ಹೊಸಹಳ್ಳಿಯಲ್ಲಿ ನಡೆದಿದೆ. ಹೊಸಹಳ್ಳಿಯಿಂದ ಶಿರಸಿ ಕಡೆ ಹೋಗ್ತಾ ಇದ್ದ ಜೆನ್ ಕಾರಿನ ಎಂಜಿನ್ನಲ್ಲಿ ತಾಂತ್ರಿಕ ದೋಷದಿಂದ ಬೆಂಕಿ ಹತ್ತಿಕೊಳ್ತು ಅದೃಷ್ಟವಶಾತ್ ಕಾರಿನಲ್ಲಿದ್ದ ಐವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಧಾವಿಸಿದ್ರು ಅಗ್ನಿಶಾಮಕ ದಳ, ಬೆಂಕಿ ನಂದಿಸಿದ್ದಾರೆ. ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಲವರ್ ಖರ್ಚಿಗೆ ಕಾಸಿಲ್ಲ ಅಂದಿದ್ದಕ್ಕೆ ತನ್ನ ದೊಡ್ಡಪ್ಪನ ಮನೆಯಲ್ಲಿಯೇ ಕಳ್ಳತನ ಮಾಡಿಸಿದ್ದ ಪ್ರಿಯತಮೆ ಹಾಗೂ ಪ್ರಿಯಕರ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ನೆಲಗದಿರಿನ ಹಳ್ಳಿ ಬಿಕಾಂ ವಿದ್ಯಾರ್ಥಿನಿ ದೀಕ್ಷಿತಾ ಹಾಗೂ ಮೆಡಿಕಲ್ ವಿದ್ಯಾರ್ಥಿ ಮಧುನನ್ನ ಪೀಣ್ಯ ಪೊಲೀಸರು ಅರೆಸ್ಟ್ ಮಾಡಿದರು. ಜುಲೈ 8ನೇ ತಾರೀಕು ತಿಮ್ಮೇಗೌಡರ ಮನೆಯಲ್ಲಿ 90,000 ನಗದು 200 ಗ್ರಾಂ ಚಿನ್ನಾಭರಣವನ್ನು ಆರೋಪಿಗಳು ದೋಚಿದ್ದರು. ಕಳ್ಳರು ರಾಬರಿ ಮಾಡಿದ್ದ ಬೈಕ್ನಲ್ಲೇ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಅದಾದಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಚೈನ್ ಉಂಗುರ ಮಾರಾಟ ಮಾಡಿದ್ದಾರೆ. ಬಂದ ಹಣದೊಂದಿಗೆ ಗೋವಾಗೆ ಹೋಗಿ ಮೋಜು ಮಸ್ತಿ ಮಾಡಿದ್ದಾರೆ. ಮತ್ತೆ ಬೆಂಗಳೂರಿಗೆ ಬಂದರು, ಬುಲೆಟ್ ಬೈಕ್ನಲ್ಲೇ ಸುತ್ತಾಡಿದ್ರು. ಈ ಮೂವರು ಈಗ ಆರೋಪಿಗಳನ್ನು ಗಿರಿನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳರು ಈಗ ಅವ್ರ ಕೈಗೆ ಸಿಕ್ಕಬೇಕು.